ಜೀನಿ, ಜೀನಿ ಹೆಸರು ಯಾರಿಗೂ ಗೊತ್ತಿಲ್ಲ. ತನ್ನದೇ ಆದಂತಹ ಉತ್ಪನ್ನದ ಮೂಲಕವಾಗಿ ಇಡೀ ರಾಜ್ಯದ ಜನರ ಒಂದು ಆರೋಗ್ಯವನ್ನು ಕಾಪಾಡ್ತಿರುವಂತಹ ತುಮಕೂರು ಜಿಲ್ಲೆಯ ಹೆಮ್ಮೆಯ ಸಂಸ್ಥೆ ಇದೀಗ ಈ ಒಂದು ಸಂಸ್ಥೆಯ ಜೊತೆಗೆ ಒಂದು ಸರ್ಕಾರಿ ಶಾಲೆಗಳನ್ನು ಪುನರುಜ್ಜೀವನ ಮಾಡಬೇಕು ಅನ್ನುವಂತಹ ಕನಸುಗಳನ್ನು ಇಟ್ಟುಕೊಂಡು ಆ ಮೂಲಕವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಇದೀಗ ತನ್ನೂರಿನ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಒಂದು ಸ್ಮಾರ್ಟ್ ಒಂದು ಟಿವಿಯನ್ನು ಕೂಡ ಅಲ್ಲಿ ಪ್ರೆಸೆಂಟ್ ಮಾಡಿರುವಂಥದ್ದು, ಸ್ಮಾರ್ಟ್ ಟಿವಿಯನ್ನು ಕೊಡೋದ್ರ ಮೂಲಕವಾಗಿ ಬಡ ಮಕ್ಕಳು ಕೂಡ ಒಂದು ಖಾಸಗಿ ಶಾಲೆಯ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ಬೇಕು ಅನ್ನುವಂತಹ ಕನಸನ್ನು ತೋರ್ಪಡಿಸಿರುವಂಥದ್ದು. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಸರ್ಕಾರಿ ಕನ್ನಡ ಶಾಲೆಗೆ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಟಿವಿಯನ್ನು ವಿತರಣೆ ಮಾಡಿರುವಂಥದ್ದು, ಸ್ಮಾರ್ಟ್ ಟಿವಿಯನ್ನು ನೀಡಿರುವಂತಹದ್ದು ಜೀನಿ ಬಳಸಿದವರ ಕೊಡುಗೆಯಾಗಿ ಸರ್ಕಾರಿ ಶಾಲೆಗೆ ಒಂದು ಜೀನಿ ಸಂಸ್ಥೆಯ ಕೊಡುಗೆ ಇದು. ಪೋಷಕರು ಸರ್ಕಾರಿ ಶಾಲೆಗಳತ್ತ ತಿರುಗುವಂತೆ ಒಂದು ಜೀನಿ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಜೀನಿ ಸಂಸ್ಥೆ ಆರಂಭವಾದ್ರಿಂದ ಕೂಡ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡೋದ್ರ ಜೊತೆಗೆ ಇಲ್ಲಿ ಕೊಟ್ಟಂತ ಜನಕ್ಕೆ ಕೊಟ್ಟಂತಹ ನನಗೆ ಏನು ಒಂದು ಖರೀದಿ ಮಾಡಿ ಹಣವನ್ನು ಕೊಟ್ಟು ಆ ಉತ್ಪನ್ನವನ್ನು ಖರೀದಿ ಮಾಡ್ತಾ ಇದ್ದಾರೆ. ಜೊತೆಗೆ ನಾನೇನಾದರೂ ಸಮಾಜಕ್ಕೆ ಕೊಡಬೇಕು, ನನ್ನ ಜನರಿಗೆ ಏನಾದರೂ ಕೊಡಬೇಕು ಅನ್ನೋಂತಹ ದೃಷ್ಟಿಯಿಂದಾಗಿ ಜಿನಿ ಸಂಸ್ಥೆ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ತನ್ನೂರಿನ ಒಂದು ಸರ್ಕಾರಿ ಶಾಲೆಯ ಅಭಿವೃದ್ಧಿ ಮಾಡುವಂತಹದ್ದು ಕೂಡ ಒಂದಾಗಿದೆ. ಅಭಿವೃದ್ಧಿ ಮಾಡುವ ಇತ್ತೀಚೆಗಷ್ಟೇ ಅದನ್ನು ಪುನರುಜ್ಜೀವನಗೊಳಿಸುವಂತಹ ಕೆಲಸವನ್ನು ಮಾಡಿ ಆಗಿದ್ದಂತಹ ಏನು ಕೃಷಿ ಸಚಿವರಾಗಿರುವಂತಹ ಬಿ ಸಿ ಪಾಟೀಲ್ ಅವರನ್ನು ಕರೆಸಿ ಉದ್ಘಾಟನೆಯನ್ನು ಕೂಡ ಮಾಡಿದರು. ಇದೀಗ ತನ್ನದೇ ಆದಂತಹ ಶಾಲೆಗೆ ಒಂದು ಸ್ಮಾರ್ಟ್ ಟಿವಿಯನ್ನು ವಿತರಣೆ ಮಾಡೋದ್ರ ಮೂಲಕ ಮತ್ತಷ್ಟು ಆ ಒಂದು ಕಲಿಯುವಂತಹ ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡುವಂತಹ ಕೆಲಸ ಮಾಡಿದ್ದಾರೆ. ಒಂದು ಖಾಸಗಿ ಶಾಲೆಯಂತೆ ಸರ್ಕಾರಿ ಶಾಲೆ ಸಿಂಗಾರಗೊಂಡು ಇಂದು ಉದ್ಘಾಟನೆ ಆಗಿರುವಂತಹದ್ದು, ಅದಕ್ಕೆ ಚಾಲನೆ ಕೂಡ ಸಿಕ್ಕಿರುವಂತಹದ್ದು. ಖಾಸಗಿ ಮಟ್ಟದ ಗುಣಾತ್ಮಕ ಬೋಧನೆಯ ಸರ್ಕಾರಿ ಶಾಲೆಯಲ್ಲಿ ಆಗಬೇಕು. ಜಿನಿ ಸಂಸ್ಥೆ ಈ ರೀತಿಯಾಗಿ ಕೊಡುಗೆಗಳನ್ನು ಪೋಷಕರಿಂದ ಧನ್ಯವಾದಗಳ ಮಹಾಪುರವೇ ಹರಿದು ಬಂದಿದೆ. ಈ ರೀತಿಯಾಗಿ ಏನು ಜಿನಿ ಸಂಸ್ಥೆ ಮಾಡಿರುವಂತಹ ಕೆಲಸಕ್ಕೆ ಪೋಷಕರು ಧನ್ಯವಾದಗಳನ್ನು ಕೂಡ ಹೇಳಿದ್ದಾರೆ. ಇದೀಗ ಸರ್ಕಾರಿ ಶಾಲೆಯಲ್ಲಿ ಸ್ಮಾರ್ಟ್ ಟಿವಿ ಬೋಧನೆ ಕೂಡ ಆರಂಭವಾಗಿದೆ. ಇದು ಶಿರಾ ತಾಲೂಕಿನ ಯರಗುಂಟೆ ಹಿರಿಯ ಪ್ರಾಥಮಿಕ ಶಾಲೆ ನೀವು ನೋಡ್ತಾ ಇರುವಂತಹದ್ದು. ಈ ಒಂದು ಶಾಲೆಯ ಒಂದು ಸ್ಮಾರ್ಟ್ ಟಿವಿಯನ್ನು ವಿತರಣೆ ಮಾಡಲಾಗ್ತಿರೋ ಸ್ಮಾರ್ಟ್ ಟಿವಿಯ ಮೂಲಕವಾಗಿ ಬೋಧನೆಗೆ ಆ ಒಂದು ಶಾಲೆಯಲ್ಲಿ ಒಂದು ಚಾಲನೆ ಕೂಡ ನೀಡಲಾಗಿದೆ. ಹಲೋ 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 ಬ್ರೈಟ್ನೆಸ್ ಕಡಿಮೆ ಮಾಡಿದ್ರು. ಯಾವುದೇ ಸಂಸ್ಥೆ ಆದರೂ ಸರಿ ಒಂದು ಉತ್ಪನ್ನವನ್ನು ನಾನು ಮಾರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿದ ಜೊತೆಗೆ ಒಂದು ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ಕೊಂಬರಬೇಕು. ಆರೋಗ್ಯದ ಬಗ್ಗೆ ಆಗಿರ್ಬೋದು, ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಸಮಾಜಮುಖಿ ಕೆಲಸಗಳಿಗೆ ಒಂದಿಷ್ಟು ಆದಾಯದಲ್ಲಿ ಒಂದಿಷ್ಟು ಲಾಭದಲ್ಲಿ ಖರ್ಚು ಮಾಡಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ. ಸರ್ಕಾರಿ ಶಾಲೆಗಳ ಬಗ್ಗೆ ಜಿನಿ ಸಂಸ್ಥೆ ಗಮನ ಹರಿಸಿರುವಂಥದ್ದು, ಜಿನಿ ಸಂಸ್ಥೆ ಕೊಡುಗೆಗಳನ್ನು ಕೊಡ್ತಾ ಇರುವಂಥದ್ದು ಶ್ಲಾಘನೀಯ ಅಂತಲೇ ಹೇಳ್ಬೋದು. ಎಸಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಾರ್ತಿಕ್. ಕಿರಣ್ ಕಾರ್ತಿಕ್, ಇಂದು ಸ್ಮಾರ್ಟ್ ಟಿವಿಯನ್ನು ವಿತರಣೆ ಮಾಡಿದೆ ಜಿನಿ ಸಂಸ್ಥೆ ಸರ್ಕಾರಿ ಶಾಲೆಗೆ, ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಹೌದು, ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಯಾವುದೇ ಒಂದು ಸರ್ಕಾರಿ ಶಾಲೆಗಳಲ್ಲಿ ಈ ತರಹದ ಒಂದು ಹಲವಾರು
ಒಂದು ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಹಲವಾರು ಯೋಜನೆಗಳನ್ನ ತರೋದಿದೆ. ಆದ್ರೆ ಈ ಒಂದು ಎರಗುಡಿಯಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆಯಲ್ಲಿ ಈಗಾಗಲೇ ಆ ಶಾಲೆಯನ್ನ ದತ್ತು ಸಹ ತಗೊಂಡು ಅಲ್ಲಿ ಆಗಿದ್ದಂತಹ ಒಂದು ಎಲ್ಲಾ ಚೇತರಿಕೆ ಇರ್ಬೋದು, ಮತ್ತೆ ಹಾಗೆ ಅಲ್ಲಿನ ಒಂದು ಕಟ್ಟಡದ ಪುನರುತ್ಥಾನ ಇರ್ಬೋದು, ಪ್ರತಿಯೊಂದನ್ನು ಮಾಡಿದ ನಂತರ ಇಂದು ಅವರು ಹೊಸದಾಗಿ ಟಿವಿ ಸ್ಮಾರ್ಟ್ ಅಂದ್ರೆ ಒಂದು ಗುಣಾತ್ಮಕ ಬೋಧನೆಯನ್ನ ಇಲ್ಲಿ ಕಲ್ಪಿಸುವುದ್ರ ಮೂಲಕ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಅಳವಡಿಸಿಕೊಟ್ಟಿರುವಂತದ್ದು. ಈಗ ಸದ್ಯ ಇತ್ತೀಚಿನ ದಿನಗಳಲ್ಲಿ ಈಗ ಖಾಸಗಿ ಸಂಸ್ಥೆಯಲ್ಲಿ ಮಾತ್ರ ಈ ಒಂದು LED ಒಂದು ಏನದು ಡಿಸ್ಪ್ಲೇ ಟಿವಿ ಬೋಧನೆ ಮಾಡುವಂತದ್ದು ಖಾಸಗಿ ಶಾಲೆಗಳಲ್ಲಿ ಮಾತ್ರ ಇದ್ದಂತದ್ದು. ಈಗ ಸರ್ಕಾರಿ ಶಾಲೆಗೂ ಇದು ಆಗಮಿಸಿರೋದ್ರಿಂದ ಇಲ್ಲಿ ಸುತ್ತಮುತ್ತಲಿರುವ ಎಲ್ಲಾ ಗ್ರಾಮಗಳಿಂದಲೂ ಸಹ ಬಹಳಷ್ಟು ಪ್ರಶಂಸೆ ಸಹ ವ್ಯಕ್ತ ಆಗ್ತಿದೆ, ಮತ್ತೆ ಹಾಗೆ ಇಲ್ಲಿನ ಪೋಷಕರೆಲ್ಲರೂ ಸಹ ಬಹಳಷ್ಟು ಖುಷಿಯಾಗಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಸಿಕ್ತಿರುವಂತಹ ಒಂದು ಅತ್ಯುತ್ತಮವಾದ ಬೋಧನೆಯ ಒಂದು ಶೈಲಿ ಈಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಕ್ತಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಶಾಲೆಯನ್ನು ಸಹ ಬದಲಾಯಿಸೋದಿಲ್ಲ, ಮತ್ತಷ್ಟು ವಿದ್ಯಾರ್ಥಿಗಳಿಗೆ ನಾವು ಇದನ್ನ ತಿಳಿಸುವಂತಹ ಒಂದು ಕೆಲಸ ಮಾಡ್ತೀವಿ ಅನ್ನೋದನ್ನ ಪೋಷಕರು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜೀನ ಸಂಸ್ಥೆಯ ಸಂಸ್ಥಾಪಕರು ಯಾವ ರೀತಿಯಾಗಿ ಮಾತನಾಡ್ತಾರೆ, ಅವ್ರ ಅಭಿಪ್ರಾಯ ಏನಿದೆ ಅಂತ? ಸಂಸ್ಥಾಪಕರು ಏನ್ ಹೇಳ್ತಾರೆ ಅಂದ್ರೆ, ಈಗ ಇಷ್ಟು ದಿನಗಳ ಕಾಲ ಎಲ್ಲಾ ಒಂದು ಸರ್ಕಾರಿ ಶಾಲೆಗಳಲ್ಲಿ ಈ ತರಹದ ಒಂದು ಅಭಿವೃದ್ಧಿನ ತರಬೇಕು ಅಂತ ಅವರು ಬಹಳಷ್ಟು ದಿನಗಳಿಂದ ಚಿಂತನೆ ಮಾಡ್ಕೊಂಡ್ ಬರ್ತಾ ಇದ್ರು. ಆದ್ರೆ ಈಗ ಅವರಿಗೆ ಸದ್ಯ ಈಗಿರುವಂತಹ ಒಂದು ಉದ್ಯಮಶೀಲತೆ ಅಂತ ಇರ್ಬೋದು, ಅವ್ರಿಗೆ ಒಂದು ಬಂದಿರುವಂತಹ ಒಂದು ಎಲ್ಲಾ ಒಂದು ಅನುಗುಣವಾಗಿ ಈಗ ಅವರಿಗೆ ಆ ಶಕ್ತಿ ಇದೆ. ಆ ಒಂದು ಶಕ್ತಿ ಮೀರಿ ಈಗ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ಇನ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸರ್ಕಾರಿ ಶಾಲೆಗಳಿಗೆ ನಾನು ದತ್ತು ತಗೊಂಡು ಮತ್ತೆ ಹಾಗೆ ಮತ್ತಷ್ಟು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡುವಂತಹ ಒಂದು ಕೆಲಸ ಮಾಡ್ತೀನಿ. ಮತ್ತೆ ಹಾಗೆ ಈ ಒಂದು LED ಸ್ಮಾರ್ಟ್ ಇದು ಇಲ್ಲಿಂದನೇ ಶುರುವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೂ ಈ ಒಂದು ಸ್ಮಾರ್ಟ್ ಟಿವಿ ಯೋಜನೆ ತರುವಂತೆ ನಾನು ಸಹ ಮುಂದೆ ಬರ್ತೀನಿ. ಇನ್ನು ಮುಂದೆ ಯಾರಿಗೆ ಬೇಕಾದ್ರೂ ಸಂಪರ್ಕಿಸಬಹುದು ಅನ್ನುವಂತಹ ಮಾತನ್ನು ಸಹ ಜೀನಿ ಸಂಸ್ಥಾಪಕರಂತಹ ದಿಲೀಪ್ ಸರ್ ಅವರು ಸಹ ಹೇಳಿರುವಂತದ್ದು. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಕಿರಣ್. ಎಸ್, ಎಲ್ಲರೂ ಕೂಡ ಇದೇ ರೀತಿಯಾದಂತಹ ಸರ್ಕಾರಿ ಶಾಲೆಗಳಿಗೆ ಒಂದು ಡೊನೇಟ್ ಮಾಡೋದ್ರ ಮೂಲಕವಾಗಿ ಸ್ಪಂದಿಸಿದ್ರೆ ಆ ಮೂಲಕವಾಗಿ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತಹ ಬಡ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಎಲ್ಲವದಕ್ಕೂ ಕೂಡ ನಾವು ಸರ್ಕಾರವನ್ನು ಬೈಕೊಂಡು ಕೂತ್ಕೊಳ್ಳೋದು, ಸರ್ಕಾರವನ್ನು ನೆಚ್ಕೊಳ್ಳೋದಂಥದ್ದಲ್ಲ, ಅಲ್ಲಿ ಸ್ಥಳೀಯವಾಗಿರುವಂತಹ ದಾನಿಗಳು ಕೂಡ ಮುಂದೆ ಬಂದರೆ ಈ ರೀತಿಯಾದಂತಹ ಸರ್ಕಾರಿ ಶಾಲೆಗಳನ್ನು ಮತ್ತಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಜೀನಿ ಸಂಸ್ಥೆ ತಮ್ಮ ವ್ಯಾಪಾರದ ಜೊತೆಗೆ ತಮ್ಮ ಉದ್ಯಮದ ಜೊತೆಗೆ ಈ ರೀತಿಯಾದಂತಹ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಜೊತೆಗೆ ಈ ಒಂದು ಪರಿಸ್ಥಿತಿಯಲ್ಲಿರುವಂತಹ ಈ ಒಂದು ಸ್ಥಳದಲ್ಲಿರುವಂತಹ ಪೋಷಕರು ಕೂಡ ತಮ್ಮ ಮಕ್ಕಳು ಈ ರೀತಿಯಾದಂತಹ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದಾರಲ್ಲ ಅಂತೇಳಿ ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.